ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಾವೊಟ್ಟಿರೋ ಸ್ಪೇಸ್ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅಂದವೇ ಇನ್ನೊಂದು ಬೀಚ್ ಸಿಕ್ತು. ಮಕ್ಕಳು ನಿನ್ನೆ ಆಟ ಆಡಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಅವ್ರು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಹೋದ್ವಿ. ಮೇಲಿಂದ ಬೆಟ್ಟದ ಮೇಲಿಂದ ನೀರು ಬರ್ತಾ ಇದೆ. ಬೀಚಲ್ಲಿ ಆಟಾಡಿ ಮಣ್ಣೆಲ್ಲ ಆಗಿರುತ್ತಲ್ಲ, ಅದನ್ನು ಇಲ್ಲಿ ಬಂದು ನೀಟಾಗಿ ವಾಶ್ ಮಾಡ್ಕೊತಿದ್ದಾರೆ. ಸೊ ಈಗ ಅವೆಲ್ಲ ಆದಮೇಲೆ ಮತ್ತೆ ನಾವು ರೀಚ್ ಆಗಿರುವಂಥ ಸ್ಪೇಸ್ ಕೇರಳದ ಅಲಾಪಿಯ ಬೋಟ್ ಹೌಸ್ಗೆ ಬಂದಿದ್ವಿ. ಇಲ್ಲಿ ಒಂದು ದಿನ ಬೋಟ್ ಹೌಸಲ್ಲೇ ಉಳ್ಕೊಳ್ಳೋವಂಥದ್ದು. ನೀರಿನ ಮೇಲೆ ನಮ್ಮ ದಿನ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬಾ ಫೇಮಸ್ ಅಂದರೆ ಬೋಟ್ ಹೌಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮಲ್ಲೆಲ್ಲ ಬಸ್ಗಳು ಹೇಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾವೋ ಹಾಗೆ ಇಲ್ಲಿ ಬೋಟ್ಗಳು ನೀರಿನ ಮೇಲೆ ಏಕ ಸಾಲಾಗಿ ನಿಂತಿದ್ದಾವೆ. ಈಗ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಪಾರ್ಕಿಂಗಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ನಮಗೆ ನಾವಿರುವಂಥ ಬೋಟ್ ಸಿಗುತ್ತೆ, ನಾವು ಉಳ್ಕೊಳ್ಳೋವಂಥದ್ದು. ಇದು ನಾವು ಸ್ಟೇ ಆಗೋವಂಥ ಬೋಟ್ ನೋಡ್ತಾ ಇರ್ಬೋದು. ಇದರ ಹೆಸರು ಬಂದು J4 ಅಂತೇಳಿ. ಅಲ್ಲಿ ಏನಂದರೆ ಒಬ್ಬೊಬ್ಬರು ಅವರವರ ಬೋಟಿಗೆ ಗಾಡಿಗಳಿಗೆ ಒಂದೊಂದು ಹೆಸರನ್ನ ಇಟ್ಕೊಂಡಿರ್ತಾರಂತೆ. ಸೊ ಈಗ ಎಲ್ಲ ಹೋಗ್ತಾ ಇದ್ದಾರೆ ಒಳಗಡೆ. ಬಿಸಿಲಿತ್ತು, ಹೋದ ತಕ್ಷಣವೇ ಒಂದು ವೆಲ್ಕಮ್ ಡ್ರಿಂಕ್ಸ್ನ ಕೊಟ್ಟರು, ಲೆಮನ್ ಜ್ಯೂಸ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ರಿಲ್ಯಾಕ್ಸ್ ಮಾಡಿದ್ರು. ಯಾರೂ ಫ್ರೆಶಪ್ ಆಗಿರಲಿಲ್ಲ, ಬೆಳಗ್ಗೆ ಎದ್ದು ಹಾಗೇ ಬಂದರು. ಎಲ್ಲರ ಮುಖನೂ ನೋಡ್ತಾ ಇರ್ಬೋದು ಟಯರ್ಡ್ ಆಗಿದೆ ಹಾಗೇ. ಅಲ್ಲಿಂದ ತುಂಬ ದೂರ ಜರ್ನಿ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು ಜ್ಯೂಸನ್ನು ಕುಡಿದು. ಇನ್ನೇನು ಊಟದ ಟೈಮು, ಊಟ ಕೊಡ್ತಾರೆ ಅಷ್ಟರೊಳಗೆ. ನಾನು ನಿಮಗೆ ನಾವಿರುವಂಥ ಬೋಟ್ ಹೌಸ್ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಹೋದ ತಕ್ಷಣವೇ ಒಂದು ರೈಟ್ ಸೈಡಿಗೆ ರೂಮ್ ಇರುತ್ತೆ. ಕೆಳಗಡೆ ಇಲ್ಲಿ ಒಂದು ಫ್ಲೋರಲ್ಲಿ ಇರೋದ್ರಿಂದ ಕೆಳಗಡೆ ರೂಮ್ಸ್ ಇದ್ದಾವೆ, ಮೇಲ್ಗಡೆ ಕೂಡ ಒಂದಿದೆ. ನಾವಿರುವಂಥ ರೂಮ್ ಇದು. ನಾವೀಗ ನೀರು ಮೇಲೆ ಇದ್ದೀವಿ ಅಂತಲೇ ಗೊತ್ತಾಗಲ್ಲ, ಫುಲ್ ಎಲ್ಲ ವುಡ್ಡಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸ್ವಲ್ಪ ಚಿಕ್ಕದು ಅನಿಸುತ್ತೆ ಸ್ಪೇಸು. ಇನ್ನು ನಿಮಗೆ ಇನ್ನು ದೊಡ್ಡದು ಬೇಕು ಅಂದರೆ ತುಂಬ ದೊಡ್ಡದು ಇರುವಂಥ ಬೋಟ್ ಹೌಸ್ಗಳು ಸಿಗ್ತವೆ. ಸುಮಾರು ಒಂದು 10-12 ರೂಮ್ ಇರುವಂಥದ್ದು, ಅಥವಾ 5 ರೂಮ್ ಇರುವಂಥದ್ದು, ಅಥವಾ 3, ಅಥವಾ ನಿಮ್ಮ ಫ್ಯಾಮಿಲಿ ಎಷ್ಟಿರುತ್ತೋ ಆ ಥರದ ರೂಮ್ಗಳು ಸಿಗ್ತವೆ. ಸರ್ಚ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೇಕು. ಹಾಗೆಯೇ ಎ ಸಿ ಕೂಡ ಇದೆ. ಎ ಸಿ ಬೇಕು ಅನ್ನೋರು ಎ ಸಿ ಕೂಡ ಹಾಕ್ಕೋಬೋದು, ಅಥವಾ ಫ್ಯಾನಲ್ಲಿ ಕೂಡ ಹಾಕ್ಕೊಬೋದು ಫ್ಯಾನ್ನ. ಇಲ್ಲಿ ಪಕ್ಕದಲ್ಲೇ ಒಂದು ಸ್ಮಾಲ್ ಟಾಯ್ಲೆಟ್ ಇದೆ, ಬೋಟ್ ಒಳಗಡೆ ಒಂದು ಸ್ಮಾಲ್ ಟಾಯ್ಲೆಟ್ ನೋಡ್ತಾ ಇರ್ಬೋದು. ತುಂಬ ಚಿಕ್ಕದಾಗಿದೆ, ಒಬ್ಬರು ಹೋಗಿ ಬರುವಂಥ ಅಷ್ಟು ಜಾಗ ಇದೆ ಅಷ್ಟೇ. ಹಾಗೆ ಹೊರಗೆ ಬಂದರೆ ಪಕ್ಕದಲ್ಲೇ ಒಂದು ಹ್ಯಾಂಡ್ ವಾಶ್ ಇದೆ, ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಒಂಥರ ದೇವ್ರದ್ದು ಮಂದಿರ ಥರ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ ವುಡ್ ವರ್ಕಲ್ಲಿ. ಮೇಲೆ ಒಂದು ಗಂಟೆ ಕೂಡ ಹಾಕಿದ್ದಾರೆ. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ರೂಮ್ ಇದೆ, ಹಾಗೆ ಮೇಲೆ ಇನ್ನೊಂದು ರೂಮು. ಒಟ್ಟು ಟೋಟಲ್ ನಾವು 3 ಫ್ಯಾಮಿಲಿ ಇರೋದ್ರಿಂದ 3 ರೂಮನ್ನು ಸೆಲೆಕ್ಟ್ ಮಾಡಿದಂಥದ್ದು. ಎಲ್ಲ ಸೇಮ್ ನಾನು ಮೊದಲು ಯಾವ ರೀತಿ ತೋರಿಸಿದೆ ಅದೇ ರೀತಿ ಇದೆ. ಅದಾದಮೇಲೆ ಪಕ್ಕದಲ್ಲೇ ಒಂದು ಬೋಟಿನ ಹಿಂದೆ ಬಂದರೆ ಕಿಚನ್. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಬಿನೆಟ್ಗಳನ್ನ ಇಟ್ಕೊಂಡಿದ್ದಾರೆ, ಕ್ರಾಕರೀಸ್ನ ಇಟ್ಕೊಳ್ಳೋದಕ್ಕೆ ಒಂದು ಕ್ಯಾಬಿನೆಟ್ ಇದೆ. ಹಾಗೆ ಅವ್ರದ್ದು ಫುಡ್ ಏನಿರುತ್ತೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋವಂಥದ್ದು. ನಾವು ಇಲ್ಲಿ ಏನು ಕೇಳ್ತೀವಿ ಅದನ್ನು ಅವರು ಮಾಡಿಕೊಡ್ತಾರೆ. ವೆಜ್ ಬೇಕಿದ್ದರೆ ವೆಜ್ಜು, ಅಥವಾ ನಾನ್ ವೆಜ್ ಬೇಕಿದ್ದರೆ ನಾನ್ ವೆಜ್. ನೋಡ್ತಾ ಇರ್ಬೋದು ಕಿಚನ್ ಯಾವ ರೀತಿ ಇದೆ ಅಂತೇಳಿ.
ಸೇಮ್ ನಾವು ಮನೆಯಲ್ಲಿ ಒಂದು ರೆಂಟೆಡ್ ಹೌಸಲ್ಲಿ ಇರುವಂಥ ಒಂದು ಸ್ಮಾಲ್ ಕಿಚನ್ ಹೇಗಿರುತ್ತೋ ಅಷ್ಟು ಅದೇ ರೀತಿ ಇರುತ್ತೆ. ಇನ್ನು ಹೊರಗಡೆ ಬಂದರೆ ಇಲ್ಲಿ ಮೇ ಬಿ ಇದು ಇಂಜಿನ್ ಅನಿಸುತ್ತೆ, ಇಲ್ಲಿ ಇಂಜಿನ ಇಟ್ಕೊಳ್ಳೋಂಥ ಸ್ಪೇಸ್ ಇರೋವಂಥದ್ದು. ಹಾಗೆ ಪಕ್ಕದಲ್ಲಿ ಒಂದು ಫ್ರಿಜ್ ಇದೆ, ಹಾಗೆ ಒಂದಷ್ಟು ಸಿಂಕ್ ಕೂಡ ಇದೆ, ಅಲ್ಲೇ ಒಂದು ಸ್ಮಾಲ್ ಸಿಂಕು. ನಿಮಗೆ ಹೊರಗಡೆಯಿಂದ ಏನಾದರೂ ಬೇಕಿದ್ರೆ ತೊಗೊಂಡು ಬಂದು ಈ ಥರದ್ದು ಮಾಡಿಕೊಡಿ ಅಂದರೆ ಅದು ಕೂಡ ಮಾಡಿಕೊಡ್ತಾರೆ. ನಾವೇನು ಕೇಳ್ತೀವಿ ಅದನ್ನು ಒಟ್ಟು ನಾವು ಏನಾದರೂ ಬೇಕಿದ್ರೆ ನಾವು ಅವ್ರಿಗೆ ತಂದು ಕೊಡಬೇಕು. ಅದಾದಮೇಲೆ ಮೇಲ್ಗಡೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಮುಂದೆ ಆಲ್ರೆಡಿ ಬೋಟ್ ಹೋಗ್ತಾ ಇದೆ. ಮೇಲೆ ಹೋಗಲಿಕ್ಕೆ ಈ ರೀತಿ ವುಡ್ಡನ್ನಲ್ಲಿ ಸ್ಟೆಪ್ಸ್ನ ಮಾಡಿದ್ದಾರೆ ಸ್ಟೇರ್ ಕೇಸ್ ರೀತಿ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಇಲ್ಲಿ ಹಟ್ಟಕ್ಕೆ ಹೋಗಲಿಕ್ಕೆ ಮಾಡ್ತಿದ್ರು ಈ ಥರ, ಅದೇ ಥರ ಇದೆ ಎಲ್ಲ. ಇದು ಕಂಪ್ಲೀಟ್ ವುಡ್ಡನ್ನಲ್ಲಿ ಮಾಡಿರೋವಂಥದ್ದು, ಏನು ಬೇರೆ ಏನೋ ಯೂಸ್ ಮಾಡಿಲ್ಲ ಇವರು. ಇಲ್ಲಿ ಕೂಡ ಎ ಸಿ ಇದೆ, ಬೇಕಿದ್ದವರು ಎ ಸಿಯನ್ನು ಕೂಡ ಹಾಕ್ಕೊಬೋದು. ಹಾಗೆಯೇ ಇಲ್ಲಿ ಹೊರಗಡೆ ನೋಡ್ತಾ ಇರ್ಬೋದು, ವ್ಯೂ ನೋಡ್ತಾ ನಿಂತಿದ್ದಾರೆ ಮಕ್ಕಳೆಲ್ಲ. ಪಕ್ಕದಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಸೋಫಾ ಕೂಡ ಇಟ್ಟಿದ್ದಾರೆ. ಸೊ ಇಲ್ಲಿ ಸುಮಾರು ಒಂದು 20-25 ಜನ ಕೂರೋವಂಥದ್ದು ದೊಡ್ಡ ಡೈನಿಂಗ್ ಟೇಬಲ್ ಇದೆ. ಹಾಗೆಯೇ ಹ್ಯಾಂಡ್ ವಾಶ್ ಅದಾದಮೇಲೆ ಪಕ್ಕದಲ್ಲೇ ನಾನು ಕೆಳಗಡೆ ಏನು ತೋರಿಸಿದೆ ಅದೇ ರೀತಿ ಒಂದು ಸ್ಮಾಲ್ ಚಿಕ್ಕ ರೂಮ್ ಇದೆ. ಅದು ರೂಮ್ ಹಿಂದೆಗಡೆ ಕೂಡ ಸ್ವಲ್ಪ ಸ್ಪೇಸ್ ಇದೆ, ಇಲ್ಲೂ ಕೂಡ ಮಕ್ಕಳು ಆಟಾಡೋದಕ್ಕಾಗಲಿ ಅಥವಾ ಹಿಂದೆ ನೈಟ್ ಟೈಮ್ ಕೂತ್ಕೊಂಡು ಏನಾದರೂ ಎಂಜಾಯ್ ಮಾಡಲಿಕ್ಕಾಗಲಿ ಟೈಮ್ ಸ್ಪೇಸ್ ತುಂಬ ಚೆನ್ನಾಗಿದೆ. ಈಗ ಊಟ ಕೂಡ ಬಂತು, ಕೇರಳದ ಫುಡ್ ರೆಡಿಯಾಗಿದೆ. ನೋಡೋಣ ಏನೆಲ್ಲ ಇದೆ ಅಂತೇಳಿ. ಫಸ್ಟಿಗೆ ಇಲ್ಲಿ ವೈಟ್ ರೈಸ್ ಇದೆ, ಹಾಗೆಯೇ ಆಲೂಗಡ್ಡೆ ಗೋಬಿ ಹಾಕಿ ಪಲ್ಯ ಮಾಡಿದ್ದಾರೆ. ಆನಂತರ ನೆಕ್ಸ್ಟು ಕ್ಯಾಬೇಜ್ ಪಲ್ಯ, ಹಾಗೆಯೇ ಮತ್ತೆ ಇನ್ನೊಂದು ಉದ್ದ ಬೀನ್ಸ್ ಇರುವಂಥ ಒಂದು ಪಲ್ಯ, ಅದಕ್ಕೂ ಕೂಡ ಆಲೂಗಡ್ಡೆ ಎಲ್ಲ ಹಾಕಿದ್ದಾರೆ. ಹಾಗೆಯೇ ಸಾಂಬಾರ್ ರಸಂ, ಹಾಗೆ ಕೋಸಂಬರಿ. ವೆಜ್ ಇಷ್ಟಪಡೋರಿಗೆ, ನಾನ್ ವೆಜ್ ಬೇಕಿದ್ರೆ ನಿಮಗೆ ಫಿಶನ್ನು ಮಾಡಿಕೊಡ್ತಾರೆ ಅಥವಾ ಚಿಕನ್, ನೀವೇನು ಕೇಳ್ತೀರಾ ಅದನ್ನು ನೀವೇನು ತಂದು ಕೊಡ್ತೀರಾ ಅವ್ರಿಗೆ ಐಟಮ್ಸು ಅದನ್ನು ಮಾಡಿಕೊಡ್ತಾರೆ. ನಮಗೆಲ್ಲ ಇಲ್ಲಿ ಹಪ್ಪಳ ಎಲ್ಲ ರೆಡಿಯಾಗಿದೆ, ಮಕ್ಕಳಿಗೆ ಊಟ ಮಾಡಲಿಕ್ಕೆ ಕೂತಿದ್ದಾರೆ. ಈಗ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡುವಂಥದ್ದು. ಮುಗಿಸಿದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಪಕ್ಕದಲ್ಲೇ ಒಂದು ಸ್ಪೀಡ್ ಬೋಟ್ ಅನ್ನೋದು, ಚಿಕ್ಕ ಬೋಟಲ್ಲಿ ಸ್ಪೀಡಾಗಿ ಕರ್ಕೊಂಡು ಹೋಗುವಂಥದ್ದು ಇರುತ್ತೆ. ಸೊ ಅದಕ್ಕೆ ಇಂಟ್ರೆಸ್ಟ್ ಇರೋರು ಹೋಗ್ಬೋದು. ಪರ್ ಏಟ್ 300 ಏನೋ ಹೇಳ್ತಾರೆ. ಎಷ್ಟು ಒಂದ್ಸಲ 7 ಜನಕ್ಕೆ ಹೋಗುವಂಥಷ್ಟು ಜಾಗ ಇರುತ್ತೆ. ಎಲ್ಲ ಹೋಗ್ತಾ ಇದ್ದಾರೆ, ನಾವೀಗ 2 ಟೀಮ್ ಹೋಗಿದ್ವಿ. ಸೊ ಫಸ್ಟಿಗೆ ಹೋಗಿ ಬಂದ ನಂತರ ನೆಕ್ಸ್ಟ್ ನಾವು ಹೋಗಿರೋವಂಥದ್ದು. ಅದಾದಮೇಲೆ ಸಂಜೆ ಸುಮಾರು ಆಲ್ರೆಡಿ 6 ಗಂಟೆ ಆಗಿತ್ತು. ಸ್ವಲ್ಪ ಹೊತ್ತು ಎಲ್ಲ ರೆಸ್ಟ್ ಮಾಡಿ ಕೂತ್ಕೊಂಡು ಫ್ರೆಶ್ ಅಪ್ ಆದಮೇಲೆ ಕಾಫಿಗೆ ಟೀ, ಹಾಗೆ ಟೀ ಜೊತೆಗೆ ಒಂದು ಆನಿಯನ್ ಪಕೋಡನ ಮಾಡಿಕೊಟ್ಟಿದ್ರು. ಮಳೆ ಬರ್ತಿದೆ, ನೋಡ್ತಾ ಇರ್ಬೋದು. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆದಮೇಲೆ ಇವತ್ತು ಫ್ರೆಂಡ್ ಮಕ್ಕಳದು ಇಬ್ಬರದ್ದು ಬರ್ತಡೇ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಆಗ್ತಾಯಿದ್ರು. ಕೊನೆಯಲ್ಲಿ ನಾನು ಬಂದಿದ್ದಂಥದ್ದು ಲಾಸ್ಟ್ ಟೀ ಕುಡಿದು ಆನಂತರ ಇಲ್ಲಿ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫೋಟೋಶೂಟ್ ಎಲ್ಲ ಇರುತ್ತಲ್ಲ, ಫೋಟೋಶೂಟ್ ಮಾಡಿಸ್ಕೊಂಡು ಫೋಟೋ ತೆಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ದೆಲ್ಲ ಆಯಿತು. ಆ ನಂತರ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಸ್ವಲ್ಪ ಸಾಂಗ್ಸ್ ಎಲ್ಲ ಹೇಳ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಇವಾಗ ಬೋಟ್ನ ನೈಟ್ ಒಂದು ಕಡೆ, ಸಂಜೆ ಆಗ್ತಾ ಇದ್ದಾಗೇ ಒಂದು ಕಡೆ ಅವ್ರಿಗೆ ಗೊತ್ತಿರೋ ಕಡೆ ಹೋಗಿ ನಿಲ್ಲಿಸ್ಬಿಡ್ತಾರೆ. ನೈಟ್ ಎಲ್ಲೂ ಹೋಗೋಲ್ಲ.
ನಿಲ್ಲಿಸ್ಬಿಟ್ಟು ಆ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗೆ ಅದು 7:00 ಸಂಜೆ 7 ಗಂಟೆಗೆ ನಿಲ್ಲಿಸಿದ್ರೆ ಇನ್ನು ಬೆಳಿಗ್ಗೆ 7 ಗಂಟೆ ತನಕ ಅದನ್ನು ಮೂವ್ ಮಾಡಲ್ಲ, ನೆಕ್ಸ್ಟ್ 7 ಗಂಟೆ ಮೇಲೆ ಮೂವ್ ಮಾಡ್ತಾರೆ. ಈಗ ನೋಡ್ತಾ ಇರೋ ಸ್ಪೇಸ್ ಏನಂದರೆ ಇಲ್ಲಿ ನಮ್ಮ ಶೂಟಿಂಗೆಲ್ಲ ಯೂಸ್ ಮಾಡ್ಕೊತಾರಂತೆ, ಇಲ್ಲೆಲ್ಲ ಅದನ್ನು ಹೇಳ್ತಾ ಇದ್ರಂತೇಳಿ. ಆ ನಂತರ ಈಗ ಬ್ಯಾಕ್ ವಾಟರಲ್ಲಿ ನಮ್ಮನ್ನ ಮತ್ತೆ ನಾವು ನಿನ್ನೆ ಎಲ್ಲಿಂದ ಬಂದವೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟೊಂದು ಬೋಟ್ಗಳಿದ್ದಾವೆ. ಇಲ್ಲಿನ ಜನಗಳು ಕೂಡ ಇಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ಓಡಾಡೋವಂಥವ್ರು ಕೂಡ ಇಲ್ಲಿ ಸಣ್ಣ ಪುಟ್ಟ ಬೋಟ್ಗಳಲ್ಲೇ ಓಡಾಡೋವಂಥದ್ದು. ನಾವೆಲ್ಲ ಹೇಗೆ ಆಟೋ ಕಾರು ಈ ಥರ ಓಡಾಡ್ತೀವೋ ಅವರು ಇಲ್ಲಿ ಬೋಟನ್ನೇ ಯೂಸ್ ಮಾಡ್ಕೊತಾರೆ. ಕೆಲವೊಬ್ಬೊಬ್ಬರು ಮನೆಯಲ್ಲಿ ಸ್ವಂತ ಓನ್ ಬೋಟ್ಗಳೇ ಕೂಡ ಇರುತ್ತೆ. ಫಿಶಿಂಗ್ ಮಾಡೋವಂಥವ್ರು ಅಥವಾ ಎಲ್ಲರೂ ಔಟ್ಸೈಡ್ ಹೋಗಬೇಕು ಅಂದರೆ ಒಂದು ಕಡೆಯಿಂದ ಒಂದು ಸಿಟಿಗೆ ಹೋಗಬೇಕು ಅಂದರೆ ಅಕ್ಕಪಕ್ಕ ಇಲ್ಲಿ ಬ್ಯಾಕ್ ವಾಟರ್ ಪಕ್ಕನೇ ಮನೆ ಇರೋವಂಥವ್ರು ಅಲ್ಲಿ ಹೋಗ್ತಾರೆ ಬೋಟ್ನಲ್ಲಿ. ಇಲ್ಲಿ ನನ್ನ ಮಗ ಸೌಂಡ್ ಮಾಡಬೇಕು, ಅದರಲ್ಲಿ ಹಾರನ್ ಮಾಡಬೇಕು ಅಂತೇಳಿ ಮಾಡಿಸ್ತಾ ಇದ್ದ. ಸೊ ಇದು ಇವತ್ತಿನ ನಮ್ಮ ಜರ್ನಿ ಆಗಿತ್ತು. ಈಗ ಲಾಸ್ಟಲ್ಲಿ ಬರಬೇಕಾದ್ರೆ ಒಂದಷ್ಟು ಫೋಟೋಸ್ನ ತೆಕ್ಕೊಂಡು ಬೋಟ್ಹೌಸ್ಗೆ ಹೋಗಿದ್ದ ಮೇಲೆ ಫೋಟೋಸ್ ತೆಗಿಲೇಬೇಕಲ್ವ, ಸೊ ಅದಕ್ಕೋಸ್ಕರ ಫೋಟೋಸ್ ತೆಕ್ಕೊಂಡು ವಾಪಸ್ ರಿಟರ್ನ್ ಬ್ಯಾಕ್ ಟು ಬೆಂಗಳೂರಿಗೆ ಹೊರಟ್ವಿ. ಒಂದು ದಿನ ಸ್ಟೇ ಆಗಿ ಇರಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಲನ ಕಳಿಬೋದು. ಈಗ ನಮ್ಮ ಪಯಣ ಬಂದು ಬ್ಯಾಕ್ ಟು ಬೆಂಗಳೂರು. ಇಲ್ಲಿ ನೋಡ್ತಾ ಇರ್ಬೋದು 5 ಪೂಜೆ ವಿಜಯದಶಮಿ ಆಗಿದ್ದರಿಂದ ಇಲ್ಲಿ ಏನೋ ಒಂಥರ ಅವ್ರದ್ದು ಕೇರಳದ್ದು ಟ್ರೆಡಿಷ್ನಲ್ ಏನಿರುತ್ತೆ ಆ ಥರ ಬಟ್ಟೆ ಅಥವಾ ವೇಷನ ಹಾಕ್ಕೊಂಡು ಹೋಗ್ತಾಯಿದ್ರು, ಅಲ್ಲಲ್ಲೇ ದುಡ್ಡನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಓಕೆ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಒಂದು ಹೊಸ ವ್ಲಾಗ್ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.